ನಗಿಲ್ ಕುಮಾರಸ್ವಾಮಿ ಅಭಿನಯದ ರೈಡರ್ ಸಿನಿಮಾ ಬಿಡುಗಡೆಯಾದ ಎರಡೇ ದಿನದಲ್ಲಿ ಪೈರಸಿ ಆಗಿತ್ತು ಇದೀಗ ಈ ಸಂಬಂಧ ನಿರ್ಮಾಪಕ ಲಹರಿ ವೇಲು ಉತ್ತರ ವಿಭಾಗ ಸೈಬರ್ ಕ್ರೈಮ್ ಗೆ ದೂರನ್ನ ನೀಡಿದ್ದಾರೆ ಬಿಡುಗಡೆಯಾದ ಎರಡು ದಿನಕ್ಕೆ ಕಿಡಿಗೇಡಿಗಳು ಚಿತ್ರವನ್ನ ಪೈರಸಿ ಮಾಡಿದ್ರು ತಮಿಳು ಬ್ಲಾಸ್ಟರ್ಸ್ ಪಾರ್ಟಿ ವೆಬ್ ನಲ್ಲಿ ರೈಡರ್ ಚಿತ್ರವನ್ನ ಕಿಡಿಗೇಡಿಗಳು ಶೇರ್ ಮಾಡಿದ್ರು ಇದೀಗ ತಮಿಳು ಬ್ಲಾಸ್ಟರ್ಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರೋದು ಈ ಆಧಾರದ ಮೇಲೆ ಅವರ ವೆಬ್ ನಲ್ಲಿ ಕಾಣಿಸಿಕೊಂಡಿರುವಂತದ್ದು ರೈಡರ್ ಚಿತ್ರ ಅಪ್ ಆಗಿದೆ ಈ ರೀತಿಯಾಗಿ ಕಿಡಿಗೇಡಿಗಳು ಮಾಡಿದ್ದಾರೆ ಶೇರ್ ಮಾಡಿದ್ದಾರೆ ಅನ್ನುವಂತ ಆರೋಪ ಇದೆ ಕೇವಲ 2 ದಿನ ರಿಲೀಸ್ ಆಗಿ 2ನೇ ದಿನಕ್ಕೆ ರೈಡರ್ ಸಿನಿಮಾ ಪೈರಸಿ ಆಗಿರೋದು ಇದು ಮೊಟ್ಟಮೊದಲ ಬಾರಿಗಲ್ಲ ಸರ್ ಸಾಕಷ್ಟು ಇದು ಪದೇ ಪದೇ ಕನ್ನಡ ಸಿನಿಮಾಗಳಿಗೆ ಹಾಕ್ತಾ ಇದೆ ನಮ್ಮ ಪಿಕ್ಚರ್ ಯಶಸ್ವಿ ಆಗೋದೆ 100 ಪಿಕ್ಚರ್ ಬಂತು ಅಂದ್ರೆ 10 ಪಿಕ್ಚರ್ ಯಶಸ್ವಿ ಆಗುತ್ತೆ ಇನ್ನು 90 ಜನ ಮನೆ ಮಠ ಮಾಡ್ಕೊಂತಾರೆ ನಿರ್ಮಾಪಕರು ಅದೆಲ್ಲ ಗೊತ್ತಿರೋದೆ ಇಷ್ಟು 40-45 ವರ್ಷದಿಂದ ನಾವು ಲಹರಿ ಸಂಸ್ಥೆ ನಡೆಸ್ಕೊಂಡು ಬರ್ತಾ ಇದ್ದೀವಿ 45 ವರ್ಷದಲ್ಲಿ ಎಷ್ಟು ಜನ ಎಷ್ಟು ನಿರ್ಮಾಪಕರು ಮನೆ ಮಾಡಿ ಮಾರ್ಕೊಂಡಿದ್ದಾರೆ ನನಗೆ ಚೆನ್ನಾಗಿ ಗೊತ್ತಿದೆ ಸೊ 90 ಅಂದ್ರೆ 10% ನಿಮಗೆ ಯಶಸ್ವಿ ಸಕ್ಸೆಸ್ ರೇಟ್ ಇರೋ ಟೈಮ್ ಅಲ್ಲಿ ಆ 10% ಕೂಡ ನೀವು ರಿಕವರಿ ಆಗದಿದ್ರೆ ಇಂಡಸ್ಟ್ರಿ ಕಂಪ್ಲೀಟ್ ಆಗಿ ಸತ್ತೋಗುತ್ತೆ ಬಹಳ ಈಜಿ ಇದೆ ಅಪ್ಲೋಡ್ ಮಾಡೋದು ಇವರು ಎಲ್ಲಿಂದ ಮಾಡ್ತಾ ಇದ್ದಾರೆ ಟೆಲಿಗ್ರಾಮ್ ಕಂಪನಿ ಬಂದ್ಬಿಟ್ಟು ಲಂಡನ್ ಬೇಸ್ಡ್ ಕಂಪನಿ ಸರ್ವಿಸ್ ಪ್ರೊವೈಡ್ ಮಾಡುವರು ಇವರು ಎಲ್ಲಿಂದ ನಮ್ಮ ತಮಿಳ್ ಬ್ಲಾಸ್ಟರ್ಸ್ ಪಾರ್ಟಿ ಎಲ್ಲಿಂದ ಮಾಡ್ತಾ ಇದ್ದಾರೆ ಯಾರಿಗೂ ಗೊತ್ತಿಲ್ಲ ಅದು ಈಸಿಯಾಗಿ ಗೊತ್ತಾಗುತ್ತೆ ಯಾರು ಸರ್ವಿಸ್ ಪ್ರೊವೈಡರ್ ಮಾಡ್ತಾರೋ ಅವ್ರನ್ನ ಹೋಗ್ಬಿಟ್ಟು ಸರ್ಚ್ ಮಾಡಿದ್ರೆ ಗ್ಯಾರಂಟಿ ಗೊತ್ತಾಗುತ್ತೆ ಯಾರು ನೀವು ಅಪ್ಲೋಡ್ ಮಾಡ್ತಾ ಇದ್ದಾರೆ ಹೆಂಗೆ ಮಾಡ್ತಾ ಇದ್ದಾರೆ ಯಾರು ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಬಹಳ ಈಸಿ ಅದು ಗೊತ್ತಾಗಲ್ಲ ಅಂತಲ್ಲ ಸೊ ಹಾಗಾಗಿ ಇವತ್ತು ಡಿಸಿಪಿ ವಿನಾಯಕ್ ಪಾಟೀಲ್ ಸಾಹೇಬರು ಮೀಟ್ ಮಾಡಿದೆ ಯಶವಂತಪುರ ಲಿಮಿಟ್ಸ್ಗೆ ಬರುತ್ತೆ ಭಾಳ ಚೆನ್ನಾಗಿ ಸ್ಪಂದಿಸಿದ್ದಾರೆ